ನಾವು ಚೆನ್ನಾಗಿದ್ದೀವಣ್ಣೆ ಹಸಿದಾಗ ಹೊಟ್ಟೆ ತುಂಬಾ ಅನ್ನ, ಮೈ ತುಂಬಾ ಬಟ್ಟೆ, ಕೈ ತುಂಬಾ ಹಣ ಕೊಡ್ತಾ ಇರೋ ನಿನ್ನಂತ ಅನ್ನದ ಕೃಪೋಶೀರ್ವಾದ ಬೇರೆ ಇರುವಾಗ ನಾವ್ಗೆ ಯಾವ ಕುಂದು ಕೊರತೆ ಸುಖವಾಗಿ ಇರ್ತೀವಣ್ಣ. ಅದು ಅಲ್ಲದೆ ಈ ವರ್ಷದ ಪರೀಕ್ಷೆಯಲ್ಲಿ ನಾನು ಎಲ್ಲ ವಿದ್ಯಾರ್ಥಿಗಳಿದ್ದೀಯ ಹೆಚ್ಚು ಅಂಕಗಳನ್ನ ಪಡೆದು ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದೀನಣ್ಣ. ಫಸ್ಟ್ ರ್ಯಾಂಕ್ ಸಂತೋಷವಾಯ್ತಪ್ಪ. ನಿಮ್ಮ ವಿದ್ಯಾಭ್ಯಾಸವನ್ನು ಕೇಳಿ, ಈ ನಿಮ್ಮ ಪರೀಕ್ಷೆಯ ಫಲಿತಾಂಶವನ್ನು ಕೇಳಿ ನನಗೆ ಹೇಳಿಕೊಳ್ಳದಷ್ಟು ಆನಂದವಾಗ್ತಾ ಇದೆಯಪ್ಪ. ನೋಡಿ ಭಾರತಿ, ನೋಡಿ ಭಾರತಿ, ನಿನ್ನ ನಿಮ್ಮನ್ನ ಮೈದುನರ ಸಾಧೇನು ಕೇಳಿ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ನಿಮ್ಮನ್ನವರು ನಿಮ್ಮನ್ನ ಕಷ್ಟಪಟ್ಟು ಓದಿಸಿದಕ್ಕೂ ಕೂಡ ಅವರ ಜನ್ಮ ಸಾರ್ಥಕವಾದಂತಾಯ್ತು. ಹೆತ್ತ ತಂದೆ ತಾಯಿಗಳ ಹೆಸರಿನ ಉಳಿಸಿದ ಕೀರ್ತಿ ನಿನಗೆ ಸಲ್ಲುತ್ತದೆ ಅಪ್ಪ. ಇಂದಿನ ಈ ಸಾಮ್ರಾಜ್ಯದಲ್ಲಿ ಕನ್ನಡ ಶ್ರೀಮಂತರು ತಮ್ಮ ಜೈಕಾರದ ಮದದಲ್ಲಿ ಎಷ್ಟೋ ಜನರ ಹೆಸರನ್ನ ಇಡೀ ಜಗವನ್ನೇ ಗೆಲ್ಲುವಂತ ಶಕ್ತಿ ಇದೆ ಆ ಶ್ರೀಮಂತರಿಗೆ. ಅಂತದ್ರಲ್ಲಿ ಅಂತ ಶ್ರೀಮಂತರ ಹೆಸರಿನ ಕೆಸರಿನಲ್ಲಿ ತುಳಿಯುವ ಕೆಲಸವನ್ನ ಮಾಡಿದಲ್ಲಪ್ಪ. ಈ ಬಡತನದ ಮನೆತನದಲ್ಲಿ ಬೆಳೆದಿರುವ ನೀನು ಒಂದು ಒಳ್ಳೆಯ ಅಧಿಕಾರವನ್ನ ಹಿಡಿದ್ರೆ ಈ ಸಮಾಜವನ್ನ ಉದ್ಧರಿಸುವ ವ್ಯಕ್ತಿಯಾಗಬೇಕಪ್ಪ. ನುಡಿದ ವಾಣಿ ಸತ್ಯವಾದರೆ ಹೆತ್ತ ಮನಾರಿಗೂ ಸತ್ಯದ ಪಥವನ್ನ ಎತ್ತಿ ಹಿಡಿತೀರಿ ಅತ್ತಿಗೆ. ನನ್ನ ಅಣ್ಣ ಅತ್ತಿಗೆರಾದ ನಿಮ್ಮಿಬ್ಬರ ಪಾದ ದಾನಿಯಾಗುವುದು ಸತ್ಯ.
ಹೆಜ್ಜಳು. ನಿನಗೂ ಆ ದೇವರು ಚೆನ್ನಾಗಿಟ್ಟಿರ್ಲಿ. ಮಂಜುರ, ನನಗೆ ನಿನ್ನ ಮೇಲೆ ತುಂಬಾನೇ ನಂಬಿಕೆ ಇದೆಯಪ್ಪ. ಯಾಕಂದ್ರೆ ಯಾವಾಗ ನೀನು ಶ್ರೀಮಂತರ ಮಕ್ಕಳಿಗಿನ ಹೆಂಚಿನ ಅಂಕವನ್ನ ಶಾಲೆಯಲ್ಲಿ ನೀನ್ ಗಳಿಸಿದ್ಯೋ ಆವಾಗ್ಲೇ ನನ್ನ ಮೈದನ ಮೇಲೆ ನನಗೆ ಅಪಾರವಾದ ನಂಬಿಕೆ ಬಂದಿದೆ ಅಪ್ಪ. ಹೌದು ಅತ್ತಿಗೆ, ಶ್ರೀಮಂತರಂದ ತಕ್ಷಣ ನನಗೊಂದು ವಿಷಯ ನೆನಪಾಯಿತು. ನಮ್ಮ ಊರಿನ ಗರ್ಭ ಶ್ರೀಮಂತ ಸಿದ್ದಪ್ಪ ಸಾಹುಕಾರ ಇದಾರಲ್ಲ, ಅವ್ರ ಮಗ ರಮೇಶ ಈ ವರ್ಷ ಪರೀಕ್ಷೆಯಲ್ಲಿ ತಲೆ ಕೆಳಗಾಗ್ಬಿಟ್ಟಂತೆ. ಏನಪ್ಪ, ನಮ್ಮ ಊರಿನ ಸಿದ್ದಪ್ಪ ಸಾಹುಕಾರನ ಮಗ ಫೇಲ್ ಆದ್ನೆ? ಹೌದಪ್ಪ ಹೌದು, ಶ್ರೀಮಂತಿಯ ಸೊತ್ತಿನಿಂದ ಮೆರಿತಾ ಮನೆಯಲ್ಲಿ ಓದದೆ ಮನೆಯಲ್ಲಿ ಕುಳಿತುಕೊಂಡು ಮೇಷ್ಟ್ರು ಪಾಸ್ ಮಾಡ್ತಾರೆ ಅಂತ ಕುಳಿತುಕೊಂಡ್ರೆ ಫೇಲ್ ಆದ್ರೆ ಇನ್ನೇನ್ ಮಾಡ್ತಾರಪ್ಪ? ಏನಪ್ಪ ಅಂತ ವಿದ್ಯಾವಂತ ಹುಡುಗ ಫೇಲ್ ಆದ್ರಂದ್ರೆ ನನ್ನಿಂದ ನಂಬಿಕೆ ಆಗ್ತಾ ಇಲ್ಲ. ನಿನ್ನ ನಂಬಿಕೆ ನಿಜವಿದೆಯಲ್ಲ, ಯಾಕಂದ್ರೆ ಅವರು ದೊಡ್ಡ ಶ್ರೀಮಂತರು, ಅವರು ಪರೀಕ್ಷೆ ಬರೀಬೇಕಾಗಿಲ್ಲ, ಬರೇ ಪೇಪರ್ ಮೇಲೆ ರಜಿಸ್ಟರ್ ನಂಬರ್ ಹಾಕ್ಬಿಟ್ರೆ ಸಾಕು, ಅವರು ಅಲ್ಲಿ ಪಾಸ್ ಆಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಲಕ್ಷ ಲಕ್ಷ ಹಣ ತುಂಬುತ್ತಾರೆ, ನಾವು ಲಕ್ಷ ಲಕ್ಷ ಹಣ ತುಂಬುತ್ತಾರೆ. ಮತ್ತೆ ಹಿಂದಿನ ನಂಬಿಕೆ ಸುಳ್ಳಾಗೋದ್ರಲ್ಲಿ ಸಂದೇಹವಿದೆ. ಅಣ್ಣ ಅವ್ರು ಶ್ರೀಮಂತರು, ಅವ್ರು ಹೇಗಾದ್ರೂ ಅವ್ರ ಆಟ ನಡೆದೇ ನಡೆಯುತ್ತೆ, ನಾವೀಗ ಹೋಗ್ಬೇಕಣ್ಣ, ಮತ್ತೆ ನಮ್ಮ ವಿದ್ಯಾಭ್ಯಾಸಕ್ಕೆ ಬಹಳ ತೊಂದರೆ ಆಗುತ್ತದೆ. ಏನು ಹಾಗೆ ಬಂದ ತಕ್ಷಣ ಹಾಗೆ ಹೊರಡ್ತೀನಿ ಅಂದ್ರೆ ಹೇಗೆ? ಒಂದು ದಿನ ಆದ್ರೂ ಅಣ್ಣ ಆಟಿಗೆ ಜೊತೆಗೆ ಕಾಲ ಕಳಿಬೋದಾಗಿತ್ತಲ್ಲ. ಅಣ್ಣ ನಿನಗೇನು ಗೊತ್ತು, ನಮ್ಮ ವಿದ್ಯಾಭ್ಯಾಸದ ಸಂಕಟ, ಶ್ರೀಮಂತರಂತೆ ಕೈ ಕಟ್ಟಿಕೊಂಡು ಮನೆಯಲ್ಲಿ ಕುಳಿತರೆ ನಮ್ಮ ವಿದ್ಯಾಭ್ಯಾಸದ ಗತಿ ಏನಲ್ಲ, ನಮ್ಮ ವಿದ್ಯಾಭ್ಯಾಸದ ಗತಿ ಅಣ್ಣ ಬರೀ ಮಾತನಾಡ್ತೇವೋ ಅಥವಾ ಒಳಗಡೆ ಹೋಗಿ ಏನಾದ್ರೂ ಊಟ ಗೀತ ನೋಡಿ, ಈಗಾಗಲೇ ನಮ್ಮ ವಿದ್ಯಾಭ್ಯಾಸದ ಖರ್ಚಿಗೆ ಸಾಕಷ್ಟು ಹಣ ನಾನು ಖರ್ಚು ಮಾಡಿದ್ಯಾ. ಅದು ಅಲ್ಲದೆ ಅಣ್ಣ ಕಾಳಿಂಗನು MBBS ಓದ್ತಾ ಇದ್ದಾನೆ, ನಮ್ದು BA ಮುಗಿತಾ ಬಂತು. MBBS ಅಂದ್ರೆ ನಿನಗೆ ಗೊತ್ತೇ ಇದೆ, ತುಂಬಾ ಖರ್ಚು ಮಾಡ್ಬೇಕಾಗುತ್ತೆ. ಅದಕ್ಕೆ ಒಂದು 50,000 ರೂಪಾಯಿ ಅಣ್ಣನ ವಿದ್ಯಾಭ್ಯಾಸಕ್ಕೋಸ್ಕರ ಬೇಕಾಗುತ್ತೆ. ಒಬ್ಬನೇ ಓದ್ಲಿ, ನಾನು ಕಾಲೇಜಿನ ಬಿಟ್ಟು ಅಂತ ತೀರ್ಮಾನ. ಶಿವನಿಗ 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 ಮಾತನ್ನು ಮಾತನಾಡ್ತಾ ಇದೀಯಪ್ಪ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ನಿಮ್ಮನ್ನು ವಿದ್ಯಾಭ್ಯಾಸವನ್ನು ಕಲಿಸೋದು ಮಾತ್ರ, ನನ್ನ ಪ್ರಾಣವನ್ನು ಬಳಕೆ ಇಟ್ಟು ನಿಮ್ಮನ್ನು ಓದಿಸುತ್ತೇನೆಪ್ಪ. ಮೊದಲು ನಿಮ್ಮ ಅತ್ತಿಗೆ ಕೈ ರುಚಿಯಿಂದ ತಯಾರಾದ ಬಿಸಿ ಬಿಸಿ ಪ್ರಸಾದವನ್ನು ತೆಗೆದುಕೊಳ್ಳಿ, ಹಣದ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ. ಹಾಗಾದ್ರೆ ಇದೇ ಸಂತೋಷದಲ್ಲಿ ಅಣ್ಣ ತಮ್ಮಂದ್ರೆಲ್ಲರೂ ಸೇರಿದ್ದು ಸಂತೋಷವಾಗಿ ಒಂದು ಗೀತಿನ ಹಾಡಿ ಸಂಭ್ರಮಿಸಬಾರದೆ? ಆಯ್ತಪ್ಪ, ನಿನ್ನ ಇಚ್ಛೆ ಹೇಳ್ತೇನೆ ಆಗಲಿ.
ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ.